ಸ್ನೇಹಿತರೆ, ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಇವತ್ತು ಉಪೇಂದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪೇಂದ್ರ ಅವರ ಮೇಲೆ ಏನೊಂದು ಅಟ್ರಾಸಿಟಿ, ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇವತ್ತು ಸ್ಟೇ ಕೊಡುವಾಗ ಒಂದು ಮಾತನ್ನ ಹೇಳಿದೆ, ಇದು ಗಾದೆಯ ಮಾತುಗಳು, ಹಾಗಾಗಿ ಇದನ್ನ ಜಾತಿ ನಿಂದನೆ ಪ್ರಕರಣ ಅಂತ ತಗೊಳಕ್ ಬರಲ್ಲ ಅಂತ. ನಾನು ಆ ಕೋರ್ಟಿನ ಅಭಿಪ್ರಾಯವನ್ನ ಗೌರವಿಸ್ತಾ, ಮತ್ತೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ, ಕೋರ್ಟಿನ ತೀರ್ಪುಗಳನ್ನು ವಿಶ್ಲೇಷಣೆ ಮಾಡೋದು ಅಪರಾಧ ಅಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಇದೆಯಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಕೋರ್ಟಿನ ಆ ತೀರ್ಪುಗಳನ್ನ ನ್ಯಾಯಾಧೀಶರಲ್ಲಿ ನಾನು ಕೆಲವು ಗೌರವಯುತವಾದ ಪ್ರಶ್ನೆಗಳನ್ನ ಇಡ್ತಾ ಇದ್ದೀನಿ. ಗಾದೆಗಳನ್ನ ನೀವು ಅವಮಾನಕರ ಅಥವಾ ಜಾತಿ ನಿಂದನೆ ಅಂತ ಬಳಸೋದಿಲ್ಲ ಅನ್ನೋದಾದ್ರೆ, ನಾನು ಕೆಲವು ಗಾದೆಗಳನ್ನ ಉಲ್ಲೇಖಿಸ್ತೀನಿ. ಈಗ ಇದನ್ನ ನೀವು ಹೆಂಗ್ ತಗೋತೀರೋ ನನಗೆ ಗೊತ್ತಿಲ್ಲ. ಒಂದು ಮೊದಲನೇ ಗಾದೆ ಹೇಳುತ್ತೆ, ಜಲ ನೋಡಿ ಬಾವಿ ತೆಗಿ, ಕುಲ ನೋಡಿ ಹೆಣ್ಣು ತಗೊಂಬ ಅಂತ. ಅಂದ್ರೆ ಒಂದು ಹೆಣ್ಮಗಳನ್ನ ಮನೆಗೆ ತರಬೇಕಾದ್ರೆ ಇನ್ ಮುಂದೆ ನೀವು ಅವ್ರ ಕುಲ, ಜಾತಿ, ಗೋತ್ರ, ಅವ್ರ ಹಿನ್ನೆಲೆ, ಅವ್ಳ ಗುಣ, ಅವ್ಳ ಶೀಲ, ಇದನ್ನೆಲ್ಲ ಚೆಕ್ ಮಾಡಿ ಒರಿಜಿನ್ ಟೆಸ್ಟ್ ಮಾಡಿ ತಗೊಂಬರ್ಬೇಕು ಅಂತ ಅದರ ಅರ್ಥನ. ಇದನ್ನ ತಾವು ಒಪ್ಕೋತೀರ. ಎರಡನೇದೇನು ಅಂತಂದ್ರೆ, ತಾಯಿ ನೂಲ್ನಂತೆ ಸೀರೆ, ತಾಯಿ ಅಂತೆ ಮಗಳು ಅಂತಾರೆ. ಹೊಟ್ಟೆಪಾಡಿಗೋ, ಸಾಮಾಜಿಕ ಪರಿಸ್ಥಿತಿಗೋ, ಧಾರ್ಮಿಕ ಚೌಕಟ್ಟುಗಳಿಗೋ ಬಿದ್ದು ತಾಯಿ ವೇಷ್ಯಾಗಿರ್ತಾಳೆ. ಹಾಗಿದ್ರೆ ಈಗ ಆ ಮಗಳನ್ನ ನೀವು ಆ ತಾಯಿಯಂತೆ ಮಗಳು ಅನ್ನೋ ಒಂದು ಗಾದೆನ ಇಟ್ಕೊಂಡು ಮಗಳಿಗೆ ಆ ವೇಷ ಪಟ್ಟ ಕಟ್ತೀರಾ? ಇದು ಕೂಡ ಎರಡನೇ ಪ್ರಶ್ನೆ. ಮೂರನೇದೇನು ಅಂತಂದ್ರೆ, ಕೋಣನ ನೀರಿಗೆ ಬಿಡಬೇಡ, ಮಾದಿಗನ ಮನೆಗೆ ಬಿಡಬೇಡ ಅಂತ ಒಂದು ಗಾದೆ ಇದೆ. ಹಾಗಿದ್ರೆ ಇನ್ನು ಮುಂದೆ ಆ ಗಾದೆಯನ್ನ ನೀವು ಇಟ್ಕೊಂಡು ಇದು ಧರ್ಮ, ಇದು ಸಂಸ್ಕೃತಿ, ಇದು ದೇವರು, ಇದು ನಮ್ಮ ಭಾರತೀಯ ಘನತೆ ಅಂತ ಅದನ್ನ ಕಾಪಾಡಿಕೊಳ್ತೀರಾ? ನೀವು ಈ ತರ ಗಾದೆಗಳನ್ನ ಸಾಮಾಜಿಕ ಪರಿಸ್ಥಿತಿನಲ್ಲಿ ಇದು ಅವಮಾನಕರ ಅಲ್ಲ ಅಂತ ನೀವು ತೀರ್ಮಾನ ಮಾಡೋದಾದ್ರೆ, ನೀವು ಬಾಬಾ ಸಾಹೇಬರ ಸಂವಿಧಾನ ಈ ದೇಶದಲ್ಲಿದೆ ಅಂತ ಮರ್ತೋಗಿದ್ದೀರಾ? ಇದು ಪ್ರಜಾಪ್ರಭುತ್ವ ಅಲ್ಲ. ಮತ್ತೆ ಗಾದೆಗಳು ಯಾವಾಗ ಹುಟ್ಕೋತೋ, ಆಯಾ ಸಂದರ್ಭ ಹೇಗಿತ್ತೋ, ಅದರ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ. ಈ ಸಮುದಾಯದಲ್ಲಿ, ಈ ಸಮಾಜದಲ್ಲಿ ಒಂದು ಗಾದೆಗಳು ಒಂದು ಸಮುದಾಯವನ್ನ ಎಷ್ಟು ಹರ್ಟ್ ಮಾಡ್ತವೆ, ಹೇಗೆ ಅವರನ್ನ ಅವಮಾನಿಸ್ತವೆ ಅನ್ನುವಂತ ಒಂದು ವಿಚಾರವನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನುವಂತ ಮಾತನ್ನ ಗೌರವಯುತವಾಗಿ ನಿಮಗೆ ಪ್ರಶ್ನೆಗಳ ಮೂಲಕ ಇಡ್ತಾ ಇದ್ದೀನಿ. ಅದೇನು ಉತ್ತರ ಕೊಡ್ತೀರೋ ತಾವು ಕೊಡ್ಬೇಕಾಗ್ತದೆ. ಇನ್ನು ಎರಡನೇ ವಿಚಾರ, ಉಪೇಂದ್ರ ಈ ವಿಚಾರದಿಂದ ಏನು ತಪ್ಪಿಸ್ಕೊಂಡು ಆಗಲೇ ಬಚಾವಾಗಿ ಮನೇಲಿ ಬೆಚ್ಚ ಕುತ್ಕೊಂಡ್ಬಿಟ್ರಂತ ಅಲ್ಲ. ಉಪೇಂದ್ರ ತಾನು ಹೇಳ್ಕೋತಾರಲ್ಲ, ನಾನು ಹುಚ್ಚ, ನಾನು ಮೆಂಟ್ಲು, ನಾನು ಸರಿ ಇಲ್ಲ, ನಾನು ದಡ್ಡ, ನಾನು ಲೋಫರ್, ನಾನು ಈಡಿಯಟ್ ಅಂತ. ಹಾಗೆ ಆ ಹುಚ್ಚರಿಗೆ, ಲೋಫರ್ಗಳಿಗೆ, ಲಫಂಗಗಳಿಗೆ, ಈಡಿಯಟ್ಗಳಿಗೆ ಬುದ್ಧಿ ಕಲಿಸುವ ಅವ್ರ ಅಪ್ಪನಂತ ಲೋಫರ್ಗಳು, ಈಡಿಯಟ್ಗಳು ಮತ್ತೆ ಮತ್ತೆ ಹುಟ್ಕೋತಾ ಇರ್ತಾರೆ. ಅವ್ರಿಗೆ ಬುದ್ಧಿ ಕಲಿಸೋದು ಹೆಂಗೆ ಅಂತ ಗೊತ್ತಿದೆ. ಇನ್ನು ಮೂರನೇದು, ಸರ್ಕಾರದ ಮಟ್ಟದಲ್ಲಿ ಚೇತನ್ ಅವ್ರ ನಟ ಚೇತನ್ ಆದ್ರೂ ಕೂಡ ಅಪರಾಧವೇ ಅಲ್ಲದೆ ಇರುವಂತಹ ಒಂದು ತಪ್ಪು ಅಂತ ನೀವು ಅವ್ರ ಮೇಲೆ ಆರೋಪಿಸಿ ತಕ್ಷಣ 10 ನಿಮಿಷದಲ್ಲಿ ಅರೆಸ್ಟ್ ಮಾಡಿ ತಗೊಂಡು ಜೈಲಿಗೆ ಬಿಡೋದಕ್ಕೆ ನಿಮ್ಮ ವ್ಯವಸ್ಥೆ ಸುಭದ್ರವಾಗಿದೆ. ಆದರೆ ಒಬ್ಬ ಉಪೇಂದ್ರ ಒಂದು ಜಾತಿ ನಿಂದನೆ ಮಾಡಿ ಕೂಡ ಸುಮಾರು 30 ಗಂಟೆಗಳವರೆಗೂ ಕೂಡ ಅವರನ್ನು ಯಾರು ಮುಟ್ಟೋದೇ ಇಲ್ಲ ಅಂತಂದ್ರೆ, ಈ ವ್ಯವಸ್ಥೆಯನ್ನ ನೀವು ಯಾರ ಪಾದಕ್ಕೆ ಅಡ ಇಟ್ಟಿದ್ದೀರಾ ಅಂತ ಈ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡುವಂತ ಈ ಸರ್ಕಾರವನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಅಂಶಗಳಿದಾವೆ. ಈಗ ಉಪೇಂದ್ರ ತನ್ನ ಅಹಂಕಾರವನ್ನು ಪ್ರದರ್ಶನ ಮಾಡೋದೇನು ಅಂತಂದ್ರೆ, ಆತ ಟ್ವೀಟ್ ಮಾಡಿ ಇವತ್ತು ಟ್ವೀಟ್ ಮಾಡಿ ಕೋರ್ಟಿಂದ ಹೊರಗಡೆ ಬಂದ್ಮೇಲೆ ಬರೆಯೋದೇನು ಅಂತಂದ್ರೆ, ಅನ್ಯಾಯದ ಅನುಮಾನಕ್ಕೆ ಹೆಡೆ ಬಿಚ್ಚಿ ಬುಸುಗುಟ್ಟಿದ್ದ ಪಡೆ ಅಂತೆ. ಅಂದ್ರೆ ಆತ ಹೇಳ್ತಾ ಇರೋದು, ನಾವೆಲ್ಲ ಹಾವುಗಳು ಬುಸುಗುಟ್ಟಿದ್ವಿ, ಆ ಹೆಡೆ ಎತ್ತಿದ್ವಿ, ನಾನು ಬಚಾವ್ ಆಗ್ಬಿಟ್ಟೆ ಅಂತ. ಒಂದು ಸಾರಿ ಬಚಾವ್ ಆಗ್ಬೋದು, ಸೂರ್ಯನಿಗೂ ಕೂಡ ಗ್ರಹಣ ಹಿಡಿತದೆ. ಆ ಗ್ರಹಣ ಶಾಶ್ವತ ಅಲ್ಲ, ಸೂರ್ಯ ಶಾಶ್ವತ. ಹಾಗೆ ಸತ್ಯ ಶಾಶ್ವತ. ಇಲ್ಲಿ ನಿಮ್ಗೇನು ಹಿಡಿದಿದ್ಯಲ್ಲ ಈಗ ಆ ಗೆಲುವು, ಅದು ಗ್ರಹಣ ಇದ್ದಾಗೆ ಬಿಟ್ಟೋಗುತ್ತೆ, ಆ ಗೆಲುವು ನಿಮ್ಮನ್ನ ಬಿಡುತ್ತೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈಗ ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ಇದರಲ್ಲಿ ಕಾನೂನುಬದ್ಧವಾಗಿ ಮುಂದುವರಿತೀವಿ. ನೀವು ನಿಮಗೆ ನಂಬಿಕೆ ಇರುವಂತಹ ಲಾಯರ್ನ ನಮಗೆ ಕೊಟ್ಟರು, ಅವ್ರ ಮೂಲಕ ನಾವು ಕಾನೂನನ್ನ ನಡೆಸೋದಕ್ಕೆ ನಡೆಯುತ್ತೀವಿ ಅಂತ. ಕಾನೂನಿನ ಈ ಹೋರಾಟದಲ್ಲಿ ಸೋಲು ಗೆಲುವು ಎರಡೇ ಮಾತು, ಆದರೆ ನೀವು ಆಡಿರುವ ಮಾತಿಗೆ ತಕ್ಕ ಬೆಲೆ ತೆರುವವರೆಗೂ, ಅದರ ಪರಿಣಾಮದ ಶಿಕ್ಷೆಯನ್ನು ಅನುಭವಿಸೋರಿಗೂ ಕೂಡ ನಾವು ವಿಶ್ರಮಿಸೋರಲ್ಲ. ಇದು ಉಪೇಂದ್ರ ಅವರಿಗೆ ಬಹಳ ಎಚ್ಚರಿಕೆಯ ಮಾತು. ಮತ್ತೆ ನಾನು ಕೊನೆಯದಾಗಿ ಮತ್ತೆ ನಾನು ನ್ಯಾಯಾಂಗ ವ್ಯವಸ್ಥೆ ಕೇಳ್ಕೊಳ್ಳುವಂಥದ್ದು, ನೀವು ತೀರ್ಪುಗಳನ್ನು CRPC IPCಗಳನ್ನು ಆಧಾರವಾಗಿ ಇಟ್ಟುಕೊಂಡು ಕೊಡಿ. ನೀವು ತೀರ್ಪುಗಳನ್ನು ದಯಮಾಡಿ, ಈ ದೇಶದ ಸಂವಿಧಾನ ಏನಿದೆ ಅದರ ಘನತೆಯನ್ನು ಎತ್ತಿಡಿಯುವ ನಿಟ್ಟಿನಲ್ಲಿ ನಿಮ್ಮ ತೀರ್ಪುಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ದಾಖಲು ಮಾಡಿ ಗೌರವಯುತವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅದು ಗಾದೆ ಇತ್ತು, ಅದು ಪುರಾಣ ಇತ್ತು, ಇದು ಶಾಸ್ತ್ರ ಇತ್ತು, ಇದು ಬುಡಬಡಿಕೆ ಇತ್ತು, ಹಾಗಾಗಿ ಅದನ್ನು ಉಲ್ಲೇಖ ಮಾಡೋದೇನು ತಪ್ಪು ಅಂತ ನೀವು ಅಲ್ಲ ಅಂತ ನೀವೇನಾದರೂ ಉಲ್ಲೇಖ ಮಾಡ್ತಾ ಹೋದರೆ, ಇದೇ ಶಾಸ್ತ್ರಗಳಲ್ಲಿ, ಇದೇ ಪುರಾಣಗಳಲ್ಲಿ ಒಬ್ಬ ಬೆಂಟಿನ 5 ಜನ ಕಟ್ಕೊಂಡ್ರೆ ತಪ್ಪು ಅಲ್ಲ ಅಂತ ಹೇಳಿದ್ದಾರೆ. ಇದೇ ಶಾಸ್ತ್ರ ಪುರಾಣಗಳಲ್ಲಿ ಒಬ್ಬ ಗಂಡಸು 16,000 ಜನ ಹೆಂಡ್ರ ಜೊತೆ ಮಲಿಕೊಂಡ್ರು ಕೂಡ ತಪ್ಪು ಅಲ್ಲ ಅಂತ ಹೇಳಿದಾನೆ. ಅದೇ ಶಾಸ್ತ್ರದಲ್ಲಿ ಕಂಡೋ ನೆಂಡರ್ನ ಮೋಸ ಮಾಡಿ ಕರ್ಕೊಂಡೋದ್ರು ಕೂಡ ತಪ್ಪು ಅಲ್ಲ ಅಂತ ಅಹಲ್ಯ ಮತ್ತೆ ಇಂದ್ರನ ಇನ್ಸಿಡೆಂಟ್ಗಳನ್ನ ಉಲ್ಲೇಖ ಮಾಡಿ ಬರೆದಿದ್ದಾರೆ. ನೀವು ಅಂಥದ್ದನ್ನೆಲ್ಲ ಉಲ್ಲೇಖ ಮಾಡಿ ತೀರ್ಪುಗಳನ್ನ ಕೊಡಕ್ ಹೋದ್ರೆ, ಈ ದೇಶ 16,000 ಜನ ಹೆಂಡ್ರ ಇಟ್ಕೋಬೇಕು, 5 ಜನ ಗಂಡ್ರದ್ರ ಇಟ್ಕೋಬೇಕು, ಇನ್ನು ಅವನ ಹೆಂಡ್ರ ಬಿಟ್ಟು ಕಟ್ಕೊಂಡು ಹೋಗ್ಬೇಕು, ಇದಾಗ ಆಗ್ಬಿಡ್ತದೆ.
ನ್ಯಾಯಾಂಗ ವ್ಯವಸ್ಥೆಗೆ ಈ ದೇಶದ ಸಂವಿಧಾನ ಅಂದ್ರೇನು, ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು, ಘನತೆಯುಕ್ತ ಬದುಕೇನು, ಆರ್ಟಿಕಲ್ 14-20 ವರೆಗೂ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ತೀರ್ಪುಗಳನ್ನ ಕೊಡುವಾಗ ಇದನ್ನ ಅರ್ಥ ಮಾಡ್ಕೊಂಡು ಕೊಡಿ ಅಂತ ನಾನು ಇಲ್ಲಿಂದ ತಮ್ಮನ್ನ ಆಗ್ರಹಿಸ್ತಾ ಇದ್ದೀನಿ, ಕೇಳ್ಕೊತಾ ಇದ್ದೀನಿ, ಬೇಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಸಂವಿಧಾನವನ್ನ ಗೌರವಿಸೋ ನಾನು ಬಾಬಾ ಸಾಹೇಬರ ಮುಂದೆ ನಿಂತಿದ್ದೀನಿ. ಅವ್ರು ಕೊಟ್ಟಂತ ಸಂವಿಧಾನವನ್ನ ಮಂಡುಪಾಲು ಮಾಡಬೇಡಿ ಅಂತ ಎಲ್ಲರೂ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಉಪೇಂದ್ರ ಅವರಿಗೆ ಶಿಕ್ಷೆ ಕೊಡಿಸೋವರೆಗೂ ಈ ಹೋರಾಟ ಮುಂದುವರಿತದೆ ಅಂತ ಎಲ್ರಿಗೂ ಕೂಡ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ.